ಯಾಕೋ 2020 ಕನ್ನಡ ಚಿತ್ರರಂಗದ ಪಾಲಿಗೆ ಕೆಟ್ಟ ವರ್ಷ ಅಂತ ಕಾಣುತ್ತೆ. ಒಬ್ಬರಾದ ಮೇಲೆ ಒಬ್ಬರು ದಿಗ್ಗಜ ಕಲಾವಿದರು ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಮೊದಲು ಬುಲೆಟ್ ಪ್ರಕಾಶ್, ನಂತರ ಚಿರಂಜೀವಿ ಸರ್ಜಾ, ಮೈಕಲ್ ಮಧು, ಮಿಮಿಕ್ರಿ ರಾಜಗೋಪಾಲ್, ಮೊನ್ನೆ ಮೊನ್ನೆ ತಾನೇ ಕನ್ನಡದ ಖ್ಯಾತ ಕಲಾವಿದ ಹುಲಿವಾನ್ ಗಂಗಾಧರಯ್ಯ ಅವರು ಸಹ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದರು. ಈಗ ಅದೇ ಸಾಲಿಗೆ ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಂತಹ ಕನ್ನಡದ ಹಿರಿಯ ನಟಿ ಕೂಡ ಸೇರಿದ್ದಾರೆ. ಹಾಗಾದರೆ ಯಾರಿದು ಹಿರಿಯ ನಟಿ? ಸಾಯುವ ಮುಂಚೆ ಅವರಿಗೆ ಬಂದಿದ್ದಂತಹ ಸ್ಥಿತಿಯೇನು ಗೊತ್ತಾದರೆ ನಿಜಕ್ಕೂ ಶಾಕ್ ಆಗತ್ತೆ, ಒಂದು ಕ್ಷಣ ಕಣ್ಣೀರು ಬರುತ್ತೆ. ಹಾಗಾದರೆ ಯಾರಿದು ನೋಡೋಣ ಬನ್ನಿ. ನೋಡುವ ಮುನ್ನ ಸಾವನ್ನಪ್ಪಿರುವ ಎಲ್ಲ ಗಣ್ಯರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಚೀನಾದ ಮಹಾಮಾರಿಯಿಂದ ಒಂದು ಕಡೆ ಈಗಾಗಲೇ ಸುಮಲತಾ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್, ಧ್ರುವ ಸರ್ಜಾ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮತ್ತೊಂದು ಕಡೆ ಎದೆ ನೋವಿನಿಂದ ಜಯಂತಿಯವರು ಕೂಡ ಆಸ್ಪತ್ರೆ ಸೇರಿದ್ದಾರೆ. ಇದರ ನಡುವೆ ಕನ್ನಡದ ಬಿ ಶಾಂತಮ್ಮ ಅವರು ಕೂಡ ನಿಧನರಾಗಿದ್ದಾರೆ. ಈ ಮೂಲಕ ಕನ್ನಡ ಚಿತ್ರರಂಗದ ಒಂದು ಹಿರಿಯ ಕೊಂಡಿ ಕಳಚಿದಂತಾಗಿದೆ. ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲ ದಿಗ್ಗಜರ ಸಿನಿಮಾಗಳಲ್ಲಿ ನಟಿಸಿ ಜನಮನದಲ್ಲಿ ನೆಲೆಸಿದ್ದ ಶಾಂತಮ್ಮನವರು ಇನ್ನು ಕೇವಲ ನೆನಪು ಮಾತ್ರ. ಶಾಂತಮ್ಮ ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಮೈಸೂರಿನಲ್ಲಿ ಅವರ ಮಗಳ ಮನೆಯಲ್ಲಿ ಇದ್ದರು. ಶಾಂತಮ್ಮ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಮತ್ತು ಮರಿವಿನ ಕಾಯಿಲೆಯಿಂದ ಅವರ ಮಗಳು ತಾಯಿಯನ್ನು ಬೆಂಗಳೂರಿನಿಂದ ಮೈಸೂರಿಗೆ ಕರೆಸಿಕೊಂಡು ತಮ್ಮ ಮನೆಯಲ್ಲೇ ಇಟ್ಟುಕೊಂಡಿದ್ದರು. ನಿನ್ನೆ ರಾತ್ರಿ ತುಂಬ ಕಫ ಕಟ್ಟಿಕೊಂಡ ಕಾರಣ ಅವರನ್ನು ಆಸ್ಪತ್ರೆಗೆ ಸೇರಿಸಲು ತುಂಬ ಪ್ರಯತ್ನಪಟ್ಟರು. ಆದರೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ, ಚಿಕಿತ್ಸೆ ಸಿಗದೆ ತುಂಬ ಸಮಸ್ಯೆ ಆಯಿತು. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿದ್ದರೆ ಅಮ್ಮ ಇನ್ನೂ ಬದುಕುತ್ತಿದ್ದರೇನೋ ಅಂತ ಅವರ ಮಗಳು ಕಣ್ಣೀರು ಹಾಕಿದ್ದಾರೆ. ಒಟ್ಟಿನಲ್ಲಿ ಚೀನಾದ ಮಹಾಮಾರಿ ಇದೀಗ ಡೈರೆಕ್ಟಾಗಿ ಅಲ್ಲದಿದ್ದರೂ ಇಂಡೈರೆಕ್ಟ್ ಆಗಿ ಆದರೂ ಮತ್ತೊಂದು ಹಿರಿಯ ಜೀವವನ್ನು ಬಲಿ ಪಡೆದಿದೆ. ಶಾಂತಮ್ಮನವರು ಕೊನೆಯ ಕ್ಷಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನು ನೆನಪಿಸಿಕೊಂಡು ಶಿವಣ್ಣ, ಅಪ್ಪು, ರಾಘಣ್ಣ ಅವರ ಹೆಸರುಗಳನ್ನು ಕನವರಿಸಿ ಅವರನ್ನು ನೋಡಬೇಕು ಎಂದಿದ್ದರಂತೆ. ಈ ಹಿರಿಯ ನಟಿ ಸಾವಿಗೆ ಇದೀಗ ಪುನೀತ್ ಶಿವರಾಜ್ ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೇರಿದಂತೆ ಎಲ್ಲ ನಟರು ಸಂತಾಪವನ್ನು ಸೂಚಿಸಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ನಾವು ಕೂಡ ಈ ಹಿರಿಯ ನಟಿಯ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ.